ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ನಾನು ಚೈತ್ರಕೋಟ ಬನ್ನಿ ಇವತ್ತಿನ ಟಾಪ್ ನ್ಯೂಸ್ ಏನೆಲ್ಲ ಇದೆ ಅಂತ ನೋಡೋಣ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಏನೇನು ಆರು ದಿನ ಬಾಕಿ ಇದೆ ಅಷ್ಟೇ ಮೇ ಹತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಮತದಾನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಮತದಾನದ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮತದಾರರಿಗಾಗಿ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಿದೆ ರಾಜ್ಯದ ಸರ್ಕಾರಿ ಕಚೇರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಬ್ಯಾಂಕ್ಗಳಿಗೆ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಖಾಸಗಿ ಸಂಸ್ಥೆಗಳಿಗೂ ಕೂಡ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಿದೆ ಬಜರಂಗದಳ ನಿಷೇಧ ವಿಷಯವನ್ನ ಪ್ರಸ್ತಾಪ ಮಾಡಿರುವಂತಹ ಕಾಂಗ್ರೆಸ್ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ಬರುವಂತೆ ವರ್ತಿಸ್ತಾ ಇದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಡಿಕೆ ಶಿವಕುಮಾರ್ ಅವರು ಬಜರಂಗ ದಳಕ್ಕೂ ಆಂಜನೇಯನಿಗೂ ಏನು ಸಂಬಂಧ ಎಂದು ಕೇಳಿದ್ದಾರೆ ರಾಮ ಮತ್ತು ಆಂಜನೇಯನಿಗೆ ಇರುವ ಸಂಬಂಧವೇ ಬಜರಂಗ ದಳಕ್ಕೂ ಇದೆ ಎಸ್ಡಿಪಿಐ ಬಿಜೆಪಿಯ ಬಿ ಟೀಮ್ ಅಲ್ಲ ಎಫ್ ಪಿಎಫ್ಐನ ನಿಷೇಧ ಮಾಡ್ತಾ ಇರಲಿಲ್ಲ ನಾವು ಮಾಡಿದ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳಲು ಕಾಂಗ್ರೆಸ್ನವರು ಈ ರೀತಿಯ ಆರೋಪವನ್ನ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಎಂದು ಹೇಳಿದ್ದಾರೆ ಇದೇ ಮೇ ಆರು ಮತ್ತು ಏಳನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಈ ರೋಡ್ ಶೋ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ನಡೆಯಲಿದೆ ಸಿ ನಗರದಿಂದ ಬ್ರಿಗೇಡ್ ರೋಡ್ನವರೆಗೆ ಶನಿವಾರದ ರೋಡ್ ಶೋ ನಡೆದರೆ ಇನ್ನು ಭಾನುವಾರ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಜೆಪಿ ನಗರದ ಆರ್ಬಿಐ ಲೇಔಟ್ನಿಂದ ಆರಂಭವಾಗಿ ಜಯನಗರ ನೆಟ್ಕಲಪ್ಪ ಸರ್ಕಲ್ ಮಾಗಡಿ ರೋಡ್ ಮಲ್ಲೇಶ್ವರಂ ಎಂ ರಾಜಾಜಿನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಭಾನುವಾರದ ಮೋದಿ ರೋಡ್ ಶೋ ನಡೆಯಲಿದೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನರು ಈ ರೋಡ್ ಶೋನಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಎಂದು ಹೇಳಲಾಗ್ತಾ ಇದೆ ಸ್ವಾಭಿಮಾನ ಇರುವ ಹಿಂದೂಗಳು ಕಾಂಗ್ರೆಸ್ಗೆ ಮತವನ್ನ ಹಾಕಬೇಡಿ ಎಂಬ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಇವರ ಹೇಳಿಕೆಗೆ ಲಕ್ಷ್ಮಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮಣ ಸವದಿ ಅವರು ಹಿಂದೂಗಳು ಬಿಜೆಪಿ ಆಸ್ತಿ ಅಲ್ಲ ಹಿಂದೂಗಳು ತಮ್ಮ ಆಯ್ಕೆಯ ಯಾವುದೇ ಪಕ್ಷಕ್ಕೆ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ ಹಾಗಾಗಿ ಅವರು ಬಿಜೆಪಿ ಮಾತ್ರವಲ್ಲದೆ ಎಲ್ಲ ಪಕ್ಷಗಳಿಗೆ ಬೆಂಬಲವನ್ನು ಸೂಚಿಸುತ್ತಾರೆ ಎಂದು ಹೇಳಿದರು ವರುಣ ಕ್ಷೇತ್ರದ ಅಭಿವೃದ್ಧಿ ನನ್ನಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ದ ಸಿದ್ದರಾಮಯ್ಯ ಅವರಿಗೆ ಸಚಿವ ವಿ ಸೋಮಣ್ಣ ಅವರು ತಿರುಗೇಟನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ವರುಣ ಅಭಿವೃದ್ಧಿಯನ್ನ ಮಾಡಬಹುದಿತ್ತು ಆದರೆ ವರುಣ ಕ್ಷೇತ್ರದಲ್ಲಿ ಸರಿಯಾದ ಒಂದು ಕಾಲೇಜು ಇಲ್ಲ ಆಸ್ಪತ್ರೆ ಇಲ್ಲ ಸರಿಯಾದ ರಸ್ತೆಗಳು ಇಲ್ಲ ಬಾದಾಮಿ ಕ್ಷೇತ್ರವನ್ನ ಸಿದ್ದರಾಮಯ್ಯ ಸರಿಯಾಗಿ ಅಭಿವೃದ್ಧಿ ಮಾಡಿಲ್ಲ ಎಂದು ಸೋಮಣ್ಣ ಸಿದ್ದರಾಮಯ್ಯ ಅವರ ಮಾತಿಗೆ ತಿರುಗೇಟನ್ನು ನೀಡಿದ್ದಾರೆ ಬಂಗಾಳಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ಚಂಡಮಾರುತ ಬೀಸುವ ಬಂಗಾಳಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ಚಂಡಮಾರುತ ಬೀಸುವ ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಮೇ ಏಳರಿಂದ ಹನ್ನೊಂದರವರೆಗೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಿಗೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಈ ಚಂಡಮಾರುತವು ಎರಡು ಸಾವಿರದ ಮೊದಲ ಚಂಡಮಾರುತವಾಗಿದ್ದು ಈ ಚಂಡಮಾರುತಕ್ಕೆ ಮೋಚ ಎಂದು ಹೆಸರನ್ನ ಇಡಲಾಗಿದೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಭಾರತದ ಜನಸಂಖ್ಯೆ ಈಗ ಚೀನಾದ ಜನಸಂಖ್ಯೆಗಿಂತ ಹೆಚ್ಚಾಗಿದೆ ಚೀನಾದ ಜನಸಂಖ್ಯೆ ಭಾರತದ ಜನಸಂಖ್ಯೆಗಿಂತ ಬಹಳ ವೇಗವಾದಂತಹ ಇಳಿಕೆಯನ್ನ ಕಂಡಿದ್ದು ಚೀನಾದಲ್ಲಿ ಜನಸಂಖ್ಯೆ ಇಳಿಮುಖವಾಗಲು ಒಂದೇ ಮಗುವಿನ ಕಾನೂನು ತಡವಾದಂತಹ ಮದುವೆಗಳು ಕಾರಣ ಅಂತ ಮೂಲಗಳು ತಿಳಿಸಿದೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ ಈಗಿನ ಭಾರತೀಯ ಮಹಿಳೆಯರಿಗೆ ಹೆಚ್ಚಿನ ಆದಾಯ ಇದೆ ಉತ್ತಮ ವೈದ್ಯಕೀಯ ಸೇವೆ ಇದೆ ಉನ್ನತ ಶಿಕ್ಷಣ ಇದೆ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಮಹಿಳೆಯರು ಮಕ್ಕಳನ್ನು ಹೊಂದುವ ಸಂಖ್ಯೆ ಕಡಿಮೆಯಾಗಬಹುದು ಅಂತ ಜನಸಂಖ್ಯಾ ಶಾಸ್ತ್ರಜ್ಞರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಭಾಗವಹಿಸಿ ನವ ದಂಪತಿಗಳಿಗೆ ಶುಭ ಹಾರೈಸಿದ್ದಾರೆ ಧರ್ಮಾಧಿಕಾರಿಗಳಾದ ಡಾ ವೀರೇಂದ್ರ ಹೆಗ್ಡೆ ಅವರ ಜೊತೆ ವೇದಿಕೆಯನ್ನ ಅಲಂಕರಿಸಿದ ನಟ ದರ್ಶನ್ ನನ್ನ ಮದುವೆಯೂ ಆಗಿದ್ದು ಇದೇ ಕ್ಷೇತ್ರದಲ್ಲಿ ಎಂದು ಹಳೆ ನೆನಪಿಗೆ ಜಾರಿದ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ನಡೆದ ಐವತ್ತೊಂದನೇ ವರ್ಷದ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಇನ್ನೂರ ಒಂದು ಜೋಡಿ ವಧುವರರು ದಾಂಪತ್ಯ ಜೀವನಕ್ಕೆ ಕಾರ್ಯ लिटिप्रो ಇತ್ತೀಚೆಗೆ ನಟಿ ಸಮಂತಾ ವೆಬ್ ಸೀರೀಸ್ನ ಕಡೆ ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದಾರೆ ಈ ಮೊದಲು ಅವರು ದಿ ಫ್ಯಾಮಿಲಿ ಮ್ಯಾನ್ ಟೂ ಸರಣಿಯಲ್ಲೂ ಕೂಡ ನಟಿಸಿದ್ರು ವಿಶೇಷ ಏನಂದರೆ ಟಾಲಿವುಡ್ನ ನಟಿ ಸಮಂತಾ ಹಾಗೆ ಬಾಲಿವುಡ್ನ ನಟಿ ಅನುಷ್ಕಾ ಶರ್ಮಾ ಇಬ್ಬರು ಒಟ್ಟಾಗಿ ಒಂದು ವೆಬ್ ಸೀರೀಸ್ನಲ್ಲಿ ಕೆಲಸವನ್ನ ಮಾಡಲಿದ್ದಾರೆ ಎಂಬುದು ವರದಿಯಾಗಿದೆ ಈ ಸೀರೀಸ್ಗೆ ವಿರಾಟ್ ಕೊಹ್ಲಿಯ ಬಾವ ಕರುಣೇಶ್ ಶರ್ಮಾ ಚಿತ್ರ ನಿರ್ದೇಶನವನ್ನ ಮಾಡಲಿದ್ದಾರೆ ಇದು ಕರ್ಣೇಶ್ ಅವರ ಮೊದಲ ಚಿತ್ರ ನಿರ್ದೇಶನವಾಗಿದ್ದು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವೆಬ್ ಸಿರೀಸ್ ನಡೀತದೆ ಟೀಂ ಇಂಡಿಯಾ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡದ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಬಗ್ಗೆ ಮುಂಬೈ ಇಂಡಿಯನ್ಸ್ನ ನಾಯಕ ರೋಹಿತ್ ಶರ್ಮಾ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇತ್ತೀಚೆಗೆ ನಡೆದ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಂತಹ ರೋಹಿತ್ ಶರ್ಮಾಗೆ ಮೈದಾನದಲ್ಲಿ ಯಾರು ಹೆಚ್ಚು ಕಿರಿಕಿರಿ ಕೊಡ್ತಾರೆ ಎಂಬ ಪ್ರಶ್ನೆಗೆ ದಿನೇಶ್ ಕಾರ್ತಿಕ್ ಹೆಸರನ್ನ ಹೇಳಿದ್ದಾರೆ ಇದಿಷ್ಟು ಈ ಹೊತ್ತಿನ ಟಾಪ್ ನ್ಯೂಸ್ಗಳು ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು